ನೀವು ಏನ್ ಹೇಳ್ತಿರೋ ಅಣ್ಣರಿಗೆ ಕೂಡ ನಾನು ಸಿದ್ಧ ಇದ್ದೀನಿ. ಅಣ್ಣ ತಯಾರಾಗಬೇಕಷ್ಟೇ. ಅವ್ರಿಗೆ ಬೇಕಾದ್ರೆ ವಿಧಾನ ಪರಿಷತ್ ಕರ್ಕೊಂಡು ಹೋಗಿ ಮಂತ್ರಿ ಮಾಡ್ಕೋತೀವಿ, ತೊಂದರೆ ಇಲ್ಲ. ಬೇಕಾದ್ರೆ ನಮ್ದು ಇನ್ನೂ ಒಂದು ಫೋಟೋ ಇಟ್ಕೊಂಡಿದ್ದೀನಿ, ಇನ್ನೂ ಒಂದು ಫೋಟೋ ಇಟ್ಕೊಂಡಿದ್ದೀನಿ ನಾಮಿನೇಷನ್. ಯಾಕೆಂದ್ರೆ ನೀತಿ ಚುನಾವಣಾ ನೀತಿ ಸಂಹಿತೆ ಅದೊಂದು ಕೇಳಿದ್ರೆ ಕಂಪ್ಲೇಂಟ್ ಹಾಕ್ಬಿಡ್ಬೋದು. ಒಂದು ಫೋಟೋ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನಮ್ಮ ಪಕ್ಷದ್ದು, ಆ ಫೋಟೋದಲ್ಲೇ ಫಿಲಪ್ ಆಗ್ಬಿಡ್ತೀನಿ ಅಣ್ಣಂಗೆ. ಯಾಕೆಂದ್ರೆ ನಮ್ಗೆ ಬೇಕವರು. ನಾವು ಅವರಿಗೆ ಇವತ್ತು ಜವಾಬ್ದಾರಿ ಕೊಡಬೇಕಾಗಿರೋದು, ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕೆ. ನೇರವಾಗಿ ಮಾತಾಡ್ತಕ್ಕಂಥ ನೇರವಾದಿ ಅವರು, ಅವ್ರು ಯಾರ ಮುಖ ನೋಡಲ್ಲ, ನೇರವಾಗಿ ಮಾತನಾಡ್ತಾರೆ ಅಂತಾರೆ. ಎಷ್ಟು ಜನ ಇದ್ದಾರೆ? ಅದರಿಂದ ಕಾಗೋಡು ತಿಮ್ಮಪ್ಪನವ್ರ ವಿಷಯದಲ್ಲಿ ನಾವು ವಿಶೇಷವಾಗಿ ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಅವ್ರ ಋಣ ತೀರಿಸಬೇಕಾಗಿರತಕ್ಕಂಥ ಸಾಗರದ ಜನತೆಯ ಕರ್ತವ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮಗಳ ಆಶೀರ್ವಾದ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಒಮ್ಮತದ ಅಭ್ಯರ್ಥಿ, ನನ್ನ ಕಾಂಗ್ರೆಸ್ನ ಎಲ್ಲ ಮಿತ್ರರಿಗೆ ಮನವಿ ಮಾಡ್ತೇನೆ, ಮುಂದಿನ 3 ದಿನಗಳ ಕಾಲ ಮನೆಗೆ ಹೋಗಿ ಇವತ್ತು ಮತವನ್ನು ಕೇಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಿ. ಸೇರ್ತೀರಿ, ಜನ ದೊಡ್ಡ ಮಟ್ಟದಲ್ಲಿ ಸೇರಿಬಿಡ್ತೀರಿ, ಇಲ್ಲಿ ಜೈಕಾರ ಹಾಕ್ಬಿಡ್ತೀರಿ. ಚುನಾವಣೆವರೆಗೆ ಹೋಗಿ ಜನಗಳ ಮತ ಕೇಳಲಿಕ್ಕೆ ಯಾರು ನಮ್ಮ ಕಾರ್ಯಕರ್ತರು ಹೋಗೋದಿಲ್ಲ. ಏ, ಇವತ್ತು ಇಷ್ಟು ಜನ ಸೇರಾಗೋಯ್ತು, ನಾವು ಗೆದ್ದಾಗೋದು ನಡೀರಿ ಅಂತ ಅಂದ್ಬಿಡ್ತೀನಿ. ಆ ಒಂದು ರೀತಿಯ ಭಾವನೆ ಬೇಡ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇನ್ನು 3 ದಿನಗಳ ಕಾಲ ನಮಗೋಸ್ಕರ ನೀವು ಕಷ್ಟಪಟ್ಬಿಡಿ, ಮನೆಗೆ ಹೋಗಿ ಒಂದು ಮತ ಕೇಳಿ.